ಸೊ ಈಗ ಒಂಬತ್ತಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂಬತ್ತು ಸುದ್ದಿಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಯಡಿಯೂರಪ್ಪನು ರಾಜೀನಾಮೆ ಕೊಡುವಂತಹ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನೇನಿದೆ ಅಂತ ಹೇಳಿ, ಮೊದಲು ರಾಜೀನಾಮೆ ನಂತರವಷ್ಟೇ ಉಳಿದದ್ದು ಅನ್ನೋ ಲೆಕ್ಕಾಚಾರಗಳು. ಸೊ ಯಡಿಯೂರಪ್ಪನವರಿಗೆ ಹೈಕಮಾಂಡ್ ಸ್ಪಷ್ಟವಾಗಿರುವಂತಹ ಸಂದೇಶವನ್ನ ರವಾನಿಸಿದೆ. ಮತ್ತೆ ದೆಹಲಿಗೆ ಬರಲು ಯಡಿಯೂರಪ್ಪನವ್ರಿಗೆ ಹೇಳಿರುವಂತಹ ಉದ್ದೇಶವಾದರೂ ಏನು? ಆಗಸ್ಟ್ ಮೊದಲ ವಾರದಲ್ಲಿ ಮತ್ತೆ ದೆಹಲಿಗೆ ಭೇಟಿ ಕೊಡಿ ಅಂತ ಸೂಚಿಸಿದ್ದಾದ್ರೂ ಯಾಕೆ? ರಾಜೀನಾಮೆ ಕೊಟ್ಟ ನಂತರ ದೆಹಲಿಗೆ ಮತ್ತೆ ಬಂದು ಹೋಗಿ ಅಂದಿದ್ಯಾಕೆ? ಮೊದಲು ಜುಲೈ 26ರಂದು ರಾಜೀನಾಮೆ, ಆಮೇಲೆ ಬನ್ನಿ. ದೆಹಲಿ ಭೇಟಿ ವೇಳೆ ಯಡಿಯೂರಪ್ಪನವ್ರಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಮೊದಲು ರಾಜೀನಾಮೆ, ನಂತರವಷ್ಟೇ ಉಳಿದದ್ದು. ಅಂತಂದ್ರೆ ಯಡಿಯೂರಪ್ಪನವ್ರು ಹಾಕಿರುವಂತಹ ಷರತ್ತುಗಳು ಅಂತ ಏನ್ ಹೇಳ್ತಾ ಇದ್ದಾರೆ ಅವು ಕೂಡ ರಾಜೀನಾಮೆಯನ್ನ ಕೊಟ್ಟ ನಂತರವಾ? ಸೊ ಆಗಸ್ಟ್ ಮೊದಲ ವಾರದಲ್ಲಿ ಮತ್ತೆ ದೆಹಲಿಗೆ BSY ತೆರಳಿದ್ದಾರೆ. ದೆಹಲಿಗೆ ಬರಲು ಯಡಿಯೂರಪ್ಪನವರಿಗೆ ಹೇಳಿರುವಂತಹ ಹಿಂದಿರುವಂತಹ ಉದ್ದೇಶವಾದರೂ ಏನು? ಸೊ ಗೊತ್ತಿದೆ ಯಡಿಯೂರಪ್ಪನವ್ರಿಗೆ ವಿಚಾರದಲ್ಲಿ ಹೈಕಮಾಂಡ್ ಏನು ಹೇಳ್ತಾ ಇದೆ, ಹೈಕಮಾಂಡ್ ಏನು ಮಾಡುತ್ತೆ ಅಂತ ಹೇಳಿ. ಹೈಕಮಾಂಡಿಗೂ ಅಷ್ಟೇ ಅರಿವಿದೆ, ಹೆಚ್ಚು ಕಡಿಮೆ ಆದರೆ ಏನಾಗುತ್ತೆ ಪಕ್ಷಕ್ಕೆ ಅಂತ ಹೇಳಿ. ಹೆಚ್ಚು ಕಡಿಮೆ ಯಡಿಯೂರಪ್ಪನವ್ರ ವಿಚಾರದಲ್ಲಿ ನಾವೇನಾದರೂ ಎಡವಟ್ಟನ್ನು ಮಾಡಿದರೆ ಪಕ್ಷಕ್ಕೆ ಯಾವ ನಿಟ್ಟಿನಲ್ಲಿ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅಂತ ಯಡಿಯೂರಪ್ಪನವರು ಒಂದೇ ಒಂದು ಎಳೆಯಲ್ಲೂ ಕೂಡ ತಮ್ಮ ಅಸಮಾಧಾನವನ್ನು ಹೊರಹಾಕಿದರೆ ಸಾಕು, BJPಗೆ ಸರಿಯಾಗಿ ಏಟ ಬಿಡುತ್ತೆ. ಹಾಗಾಗಿ ಯಡಿಯೂರಪ್ಪನವರು ಅತ್ಯಂತ ಸೂಕ್ಷ್ಮವಾಗಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಎಲ್ಲೂ ಕೂಡ ಯಾವ ಒಂದು ಮಾತನ್ನು ಕೂಡ ಆಚೆ ಈಚೆ ಆಡ್ತಾ ಇಲ್ಲ. ಸೊ ಆಡಿದರೆ ಬಹಳ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳುತ್ತೆ ಅನ್ನೋದು ಯಡಿಯೂರಪ್ಪನವ್ರಿಗೂ ಗೊತ್ತು. ತಾವು ಕಟ್ಟಿ ಬೆಳೆಸಿದಂಥ ಪಕ್ಷ ಏನಾಗುತ್ತೆ ಅಂತ ಹೇಳಿ ಹೈಕಮಾಂಡ್ಗೂ ಗೊತ್ತು. ಯಡಿಯೂರಪ್ಪನವ್ರ ವಿಚಾರದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಅಂತ ಹೇಳಿ, ಹೆಚ್ಚು ಕಡಿಮೆ ಏನಾದರೂ ಕೆಟ್ಟದಾಗಿ ನಡ್ಕೊಂಡು ಬಿಟ್ರೆ ಆಗೋದು ಪಕ್ಷಕ್ಕೆ ಹೊರತು ಇನ್ಯಾರಿಗೂ ಅಲ್ಲ ಅನ್ನುವಂಥದ್ದು ಅರಿವು ಹೈಕಮಾಂಡ್ಗೂ ಇದ್ದಂಗಿದೆ. ಫಸ್ಟ್ ರಾಜೀನಾಮೆ ಕೊಟ್ಟು ಬನ್ನಿ ಮಾತನಾಡೋಣ ಅನ್ನೋ ವಿಚಾರವನ್ನು ಹೈಕಮಾಂಡ್ ಹೇಳಿ ಕಳಿಸಿದೆ. ಹಾಗಾಗಿನೇ ಆಗಸ್ಟ್ ಮೊದಲ ವಾರದಲ್ಲಿ ಬನ್ನಿ ಅಂತ ಯಡಿಯೂರಪ್ಪನವರಿಗೆ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ 26ಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ, ಅದಾದ ನಂತರ ಆಗಸ್ಟ್ ಮೊದಲ ವಾರದಲ್ಲಿ ದೆಹಲಿಗೂ ಕೂಡ ಹೋಗಿ ಭೇಟಿಯನ್ನು ಕೊಡ್ತಾರೆ. ಆಗಸ್ಟ್ ಮೊದಲ ವಾರ, ಆಗಸ್ಟ್ 10ರವರೆಗೂ ಕೂಡ ಆಷಾಢ ಇದೆ. ಸೊ ಅಷ್ಟರೊಳಗಡೆಗೆ ಯಡಿಯೂರಪ್ಪನವರು ಮತ್ತೆ ಹೋಗಬೇಕು. ಎಲ್ಲವೂ ಕೂಡ ಆಗಸ್ಟ್ ಮಾಸದಲ್ಲೇ ಆಗುವಂಥದ್ದು ಕಾಣಿಸ್ತಾ ಇದೆ. ನನ್ನ ಸಹೋದರಿ ಶಬೀರ್ ನಡಗುಂದಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಯಡಿಯೂರಪ್ಪನವರ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆದರೆ, ಯಡಿಯೂರಪ್ಪನವ್ರ ವಿಚಾರದಲ್ಲಿ ಹೆಚ್ಚು ಕಡಿಮೆ ನಾವೇನಾದರೂ ಹೆಜ್ಜೆಯನ್ನು ಇಟ್ಟರೆ ಅದರ ಏಟ್ ಹೇಗೆ ಬೀಳುತ್ತೆ ಅನ್ನೋದರ ಅರಿವು ಹೈಕಮಾಂಡ್ಗೆ ಹಿಂದೆನೂ ಅನುಭವಿಸಿ ಒಂದು ಸಲ ನೋಡಿದ್ದಾರೆ. ಈಗ ಮುಂದೆ ಅದೇ ರೀತಿಯಾದಂಥ ಹೆಜ್ಜೆಯನ್ನು ಇಡೋಕ್ಕೆ ಹೈಕಮಾಂಡ್ ತುಂಬ ಯೋಚನೆ ಮಾಡಿ ಹೆಜ್ಜೆ ಇಡ್ತಾ ಇದೆ. ಯಡಿಯೂರಪ್ಪನವರು ಅಷ್ಟೇ ಇದ್ದಂಗೆ ಕಾಣಿಸ್ತಾ ಇದ್ದಾರೆ. ನಾನು ಒಂಚೂರೇನಾದರೂ ಮಾತನಾಡಿಬಿಟ್ರೆ, ಅಸಮಾಧಾನ ಹೊರಹಾಕ್ಬಿಟ್ರೆ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಅರಿವಿದೆ. ಆ ಭಯದಲ್ಲಿ ಹೈಕಮಾಂಡು ಕೂಡ ಯಡಿಯೂರಪ್ಪನವರು ಚೆನ್ನಾಗಿ ನಡೆಸ್ಕೊಳ್ಳುತ್ತೆ ಅನ್ನೋ ಲೆಕ್ಕಾಚಾರ ಇದ್ದಂಗೆ ಕಾಣಿಸ್ತಾ ಇದೆ ಅಲ್ವಾ ಶಬೀರ್? ಅರುಣ್, BS ಯಡಿಯೂರಪ್ಪ ಅವರ ರಾಜೀನಾಮೆ ಪ್ರಕ್ರಿಯೆ ಏನಿದೆ ಇದನ್ನು ಸಾಧ್ಯವಾದಷ್ಟು ಸೂಕ್ಷ್ಮವಾಗಿ ನಿಭಾಯಿಸಲಿಕ್ಕೆ BJP ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿರುವಂಥದ್ದು, ಯಾಕೆಂದರೆ ಈಗಾಗಲೇ BS ಯಡಿಯೂರಪ್ಪ ಅವ್ರನ್ನ ವಿರೋಧ ಹಾಕ್ಕೊಂಡು ರಾಜ್ಯದಲ್ಲಿ BJP ಯಾವ ಪರಿಸ್ಥಿತಿಗೆ ಹೋಗಿತ್ತು ಅನ್ನುವಂಥದ್ದನ್ನು ಎಲ್ಲರೂ ಕೂಡ ನೋಡಿದ್ದಾರೆ. ಅದೊಂದು ಇತಿಹಾಸವೇ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯಾದಂಥ ಬೆಳವಣಿಗೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ BJP ಹೈಕಮಾಂಡ್ ಯಡಿಯೂರಪ್ಪ ಅವರ ರಾಜೀನಾಮೆಯನ್ನು ಪಡೆಯುವಂಥ ಪ್ರಕ್ರಿಯೆ ಏನಿದೆ ಅದನ್ನು ಭಾಳ ಸೂಕ್ಷ್ಮವಾಗಿ ಮತ್ತು ಗಂಭೀರವಾಗಿ ನಿಭಾಯಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಯಡಿಯೂರಪ್ಪ ಅವರಿಗೆ ಕಳೆದ ಬಾರಿ ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ ಜುಲೈ 26ಕ್ಕೆ ರಾಜೀನಾಮೆಯನ್ನು ಕೊಡಬೇಕು, ಅದಾದ ಬಳಿಕ ನೀವು ಆಗಸ್ಟ್ ಮೊದಲನೇ ವಾರದಲ್ಲಿ ದೆಹಲಿಗೆ ಬನ್ನಿ ಅಂತ ಬುಲಾವಣೆ ಕೊಟ್ಟಿದ್ದಾರೆ. ಹೈಕಮಾಂಡ್ನ ಈ ನಡೆ ಏನಿದೆ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಒಮ್ಮೆ ಒಬ್ಬ ನಾಯಕ ರಾಜೀನಾಮೆ ಕೊಟ್ಟ ಬಳಿಕ ಅವರನ್ನು ದೆಹಲಿಗೆ ಕರೆಸ್ಕೊಳ್ತಿರೋದು ಯಾಕೆ, ಅವ್ರ ಜೊತೆಗೆ ಯಾವ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಹೈಕಮಾಂಡ್ ಲೆಕ್ಕಾಚಾರ ಹಾಕ್ಕೊಂಡಿದೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಮೂಡಿರುವಂಥದ್ದು. ಇದ್ರ ಜೊತೆಗೆ ಮತ್ತೊಂದು ಅಂಶವನ್ನು ನಾವು ಗಮನಿಸಬೇಕಾಗತ್ತೆ ಅರುಣ್. ದೆಹಲಿಗೆ ಭೇಟಿ ನೀಡಿ ವಾಪಸ್ ಬೆಂಗಳೂರಿಗೆ ಹೋದ ಬಳಿಕ ಯಡಿಯೂರಪ್ಪ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡ್ತಾ ಇಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ನಾಯಕತ್ವ ಬದಲಾವಣೆ ವಿಚಾರಗಳ ಬಗ್ಗೆ ಎಲ್ಲೂ ಕೂಡ ಅವರು ಮಾತನಾಡ್ತಾ ಇಲ್ಲ. ನಿನ್ನೆ ಮಾತ್ರ ಅವರೊಂದು ಟ್ವೀಟ್ ಮಾಡಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಇದೊಂದು ರೀತಿ ಏನು ರಾಜೀನಾಮೆಗೆ ಮುನ್ನುಡಿ ಬರದಂತೆ ಕಾಣಿಸ್ತಾ ಇದೆ. ಅವರ ಅಭಿಮಾನಿಗಳು ಎಲ್ಲೂ ಕೂಡ ರಿಯಾಕ್ಟ್ ಆಗಬಾರ್ದು, ಪ್ರತಿಭಟನೆಗಳನ್ನು ಮಾಡಬಾರ್ದು ಅಂತ ಹೇಳೋ ಮೂಲಕ ಈಗಲೇ ತಮ್ಮ ಬೆಂಬಲಿಗರನ್ನು ಸಾವಧಾನ ಪಡಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಅನುಮಾನಗಳು ಕಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಮಠಾಧೀಶರ ಭೇಟಿ ಕೂಡ ಸಾಕಷ್ಟು ಎಲ್ಲವೂ ಕೂಡ ಅಂದುಕೊಂಡಂತೆ ನಡೀತಾ ಇದೆ, ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ, ಎಲ್ಲವೂ ಕೂಡ ನಿರ್ಧಾರಿತವಾಗಿ ನಡೀತಾ ಇದೆ, ಎಲ್ಲವೂ ಕೂಡ ಯಡಿಯೂರಪ್ಪನವರು ಒಪ್ಪಿಕೊಂಡೇ ನಡೀತಾ ಇದೆ ಅನ್ನುವಂತಿರುವಕ್ಕಾದ್ರೆ ಹೈಕಮಾಂಡ್ ಯಾಕೆ ಆಗಸ್ಟ್ ಮೊದಲ ವಾರಕ್ಕೆ ಮತ್ತೆ ಯಡಿಯೂರಪ್ಪನವರು ಕರೆಸಿಕೊಳ್ತಾ ಇದೆ?
ಏನ ಇದ್ರ ಹಿಂದೆ ಇರುವಂತಹ ಉದ್ದೇಶ? ಅರುಣ್, ಎರಡು ರೀತಿಯಾಗಿ ಇದನ್ನು ನಾವು ವಿಶ್ಲೇಷಣೆ ಮಾಡ್ಬೋದಾಗತ್ತೆ. ನಂಬರ್ ಒನ್, ನಾವು ನೋಡೋದಾದರೆ ಯಡಿಯೂರಪ್ಪ ಅವ್ರಿಗೆ ಈಗಾಗಲೇ ರಾಜೀನಾಮೆಯ ಸಂದೇಶ ತಲುಪಿರಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅವರು ಏನು ಕೆಲವೊಂದಿಷ್ಟು ರಾಜ್ಯದಲ್ಲಿ ಬೆಳವಣಿಗೆಗಳು ಆಗ್ತಾ ಇದ್ದಾವೆ, ಆ ಮೂಲಕ ಪರೋಕ್ಷವಾದಂಥ ಸಂದೇಶವನ್ನು ರವಾನಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜೀನಾಮೆ ನೀಡಿದ ಬಳಿಕ ಆಗಸ್ಟ್ ಮೊದಲನೇ ವಾರದಲ್ಲಿ ಅವರನ್ನ ದೆಹಲಿಗೆ ಬುಲಾವ್ ಕೊಟ್ಟಿರುವಂಥದ್ದು ಭವಿಷ್ಯದ ರಾಜಕಾರಣಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇರಬಹುದು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಯಾಕಂದರೆ ಈಗ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಟ್ಟ ಬಳಿಕ ಯಡಿಯೂರಪ್ಪ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನು ಅನ್ನುವಂಥದ್ದು ಕೂಡ ನಿರ್ಧರಿತ ಆಗಬೇಕಾಗತ್ತೆ. ಈಗಾಗಲೇ ರಾಜಕೀಯ ಚರ್ಚೆಗಳಲ್ಲಿ ಅಥವಾ ರಾಜಕೀಯ ಪಡಸಾಲೆಗಳಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಅವರನ್ನು ಬೇರೆ ಯಾವುದಾದ್ರೂ ರಾಜ್ಯಕ್ಕೆ ರಾಜ್ಯಪಾಲರನ್ನಾಗಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಮಾಡಲಿಕ್ಕೆ ಯಡಿಯೂರಪ್ಪ ಅವರನ್ನ ಕರೆಸ್ಕೊಳ್ತಿದೆಯಾ ಹೈಕಮಾಂಡ್ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನು ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜೇಂದ್ರ ಅವರ ರಾಜಕೀಯ ಭವಿಷ್ಯದ ಬಗ್ಗೆಯೂ ಕೂಡ ಚರ್ಚೆ ಆಗ್ಬೋದು. ಈಗಾಗಲೇ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡಬೇಕಾದ್ರೆ ಪುತ್ರರ ರಾಜಕೀಯ ಭವಿಷ್ಯವನ್ನು ಅಥವಾ ರಾಜಕೀಯ ನೆಲೆಯನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನು ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಟ್ಟು ಬಂದ ಬಳಿಕ ಅವರ ಪುತ್ರರ ರಾಜಕೀಯ ನೆಲೆ ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಯಡಿಯೂರಪ್ಪ ಅವರ ಜೊತೆಗೆ ಚರ್ಚೆ ಮಾಡ್ಬೋದು. ಆ ನಿಟ್ಟಿನಲ್ಲಿ ಬುಲಾವನ್ನು ಕೊಟ್ಟಿರ್ಬೋದು ಅಂತ ಕೂಡ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.